ಸ್ಟೂಡೆಂಟ್ಸ್, ಈಗ ನಾವು ಫಸ್ಟ್ ಕ್ಲಾಸ್ ಅಲ್ಲಿ ಸೆಕೆಂಡ್ ಕ್ಲಾಸ್ ಅಲ್ಲಿ ಒಂದೆರಡು ಸಿಚುಯೇಷನ್ಸ್ ನ ನೋಡಿದ್ವಿ. ಏನು ಅಮೌಂಟ್ 1000 ಶೇರ್ಸ್ ಇಶ್ಯೂ ಮಾಡಿದ್ವಿ, 1000 ಶೇರ್ಸ್ ಅಪ್ಲೈ ಮಾಡಿದ್ರು, ಅಪ್ಲಿಕೇಶನ್ ಬಂದಿತ್ತು, ಅಪ್ಲಿಕೇಶನ್ ದುಡ್ಡು ಬಂದಿದೆ, ಶೇರ್ ಅಪ್ಲಿಕೇಶನ್ ಅನ್ನ ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಎರಡನೇ ಸಿಚುಯೇಷನ್ ಏನಂತ ಅರ್ಥ ಮಾಡ್ಕೊಂಡ್ವಿ, 1000 ಶೇರ್ಸ್ ಇಶ್ಯೂ ಮಾಡಿದ್ವಿ, ಅದರಲ್ಲಿ 1200 ಶೇರ್ಸ್ ನ ಪಬ್ಲಿಕ್ ಅಪ್ಲೈ ಮಾಡಿದ್ರು. 1200 ಇಂಟು 25 ಅಂತ ಹೇಳಿದ್ರೆ 30,000 ರುಪೀಸ್ ಕ್ಯಾಶ್ ಬಂದಿತ್ತು. ಆದ್ರೆ ನಮಗ್ ಬರಬೇಕಾಗಿದ್ದೆಷ್ಟು, ಬರೀ 25,000, ಆದ್ರೆ ಬಂದಿರೋದೆಷ್ಟು, 30,000 ರುಪೀಸ್. ಇನ್ನು 5,000 ರುಪೀಸ್ ಜಾಸ್ತಿ ಬಂದಿದೆ. ಯಾರು ಕೊಟ್ಟಿದ್ದಾರೆ, 1000 ಶೇರ್ಸ್ ಅಪ್ಲೈ ಮಾಡಬೇಕಾಗಿತ್ತು, 1200 ಶೇರ್ಸ್ ಅಪ್ಲೈ ಮಾಡಿಬಿಟ್ಟಿದ್ದಾರೆ. ಇನ್ನು 200 ಜನ 25 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ. ಅಂದ್ರೆ ಜಾಸ್ತಿ ಕೊಟ್ಟಿದ್ದಾರೆ, ಅಪ್ಲೈ ಮಾಡಿಬಿಟ್ಟಿದ್ದಾರೆ, ಪಾಪ ಎಕ್ಸಸ್, ನನಗೂ ಬೇಕು ಅಂತ ಅಪ್ಲೈ ಮಾಡಿಬಿಟ್ಟಿದ್ದಾರೆ. ನಾವು 1200 ಶೇರ್ಸ್ ನ ಅಲಾಟ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಎಷ್ಟು ಮಾಡಬಹುದು, 1000 ಶೇರ್ಸ್ ಅಪ್ಲೈ ಮಾಡಬಹುದು, ಅಲಾಟ್ ಮಾಡಬಹುದು. ಈಗ ಈ 200 ಶೇರ್ಸ್ ಎಕ್ಸ್ಟ್ರಾ ಅಪ್ಲೈ ಮಾಡಿರ್ತಕ್ಕಂತ ದುಡ್ಡನ್ನ ನಾವು ಸೆಕೆಂಡ್ ಸಿಚುಯೇಷನ್ ಅಲ್ಲಿ ಏನಂತ ಅಂತ ಅನ್ಕೊಂಡ್ವಿ, ಅವ್ರ ದುಡ್ಡನ್ನ ವಾಪಸ್ ಮಾಡಬೇಕು ಅಂತ. ವಾಪಸ್ ಮಾಡಿದ್ರೆ ನಮಗೆ ಈ ಸೆಕೆಂಡ್ ಜರ್ನಲ್ ಎಂಟ್ರಿ ಏನಿದೆ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಬಿಟ್ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ನಾವು ಈ ಜರ್ನಲ್ ಎಂಟ್ರಿ ಬದಲು ನಾವು ಯಾವ ಜರ್ನಲ್ ಎಂಟ್ರಿ ಕೊಡ್ತೀವಿ, ಇದನ್ನ ಕೊಡ್ತೀವಿ. ಏನಂತ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಗೆ 30,000 ರುಪೀಸ್ ಅಪ್ಲಿಕೇಶನ್ ಅಲ್ಲಿ ಬಂದಿದೆ, ಅದರಲ್ಲಿ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿರೋದು 25,000. ಇನ್ನು ಉಳಿದಿರೋ ದುಡ್ಡನ್ನ ರಿಟರ್ನ್ ಮಾಡ್ತಾ ಇದೀವಿ, ರಿಟರ್ನ್ ಮಾಡಿದಾಗ 5,000 ರುಪೀಸ್ ಅಂತ ಕರೆದ್ವಿ. ಕರೆಕ್ಟಾ, ಇದು ಓಕೆ, ಇದು ವಾಪಸ್ ಮಾಡ್ಬಿಟ್ವಿ, ಅಲ್ಲಿಂದ ಅಲ್ಲಿಗೆ ಸೆಟಲ್ ಮಾಡ್ಕೊಂಡ್ಬಿಟ್ವಿ. ಮೂರನೇ ಸಿಚುಯೇಷನ್ ಏನಪ್ಪಾ ಅಂತ ಹೇಳಿದ್ರೆ, ಈ 5,000 ರುಪೀಸ್ ಏನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ 200 ಪೀಪಲ್, ಓಕೆನಾ, ಈ 1200 ಶೇರ್ಸ್ ಅಲ್ಲಿ ಎಷ್ಟು, ಈ 1200 ಶೇರ್ಸ್ ಅಲ್ಲಿ ಓಕೆನಾ, ನಾವು 1000 ಶೇರ್ಸ್ ನ ಮಾತ್ರ ಅಲಾಟ್ಮೆಂಟ್ ಮಾಡಬೇಕು. ಏನ್ ಮಾಡಿದ್ವಿ ಅಂದ್ರೆ, ಫಸ್ಟ್ 500 ಶೇರ್ಸ್ ಯಾರು ಅಪ್ಲೈ ಮಾಡಿದ್ರು ಅವ್ರಿಗೆ ಫುಲ್ 500 ಶೇರ್ಸ್ ಕೊಟ್ಬಿಟ್ಟಿದೀವಿ, ಓಕೆನಾ. ನೆಕ್ಸ್ಟ್ 250 ಶೇರ್ಸ್ ಯಾರು ಅಪ್ಲೈ ಮಾಡಿದ್ರು ಅವ್ರಿಗೂ 250 ಶೇರ್ಸ್ ನ ಅಲಾಟ್ಮೆಂಟ್ ಮಾಡಿಬಿಟ್ಟಿದೀವಿ. ಇನ್ನ 450 ಶೇರ್ಸ್ ಇದೆ, ಯಾಕೆಂದ್ರೆ 500 ಪ್ಲಸ್ 250 750, 750 ಪ್ಲಸ್ 450 450 ಈಸ್ 1200 ಆಯ್ತು. ಈ 450 ಶೇರ್ ಹೋಲ್ಡರ್ಸ್ ಗೆ ನಾನು ಬರೀ 250 ಶೇರ್ಸ್ ನ ಮಾತ್ರ ಅಲಾಟ್ಮೆಂಟ್ ಮಾಡಿ, ಇನ್ನ ಇವ್ರು ಕೊಟ್ಟಿರ್ತಕ್ಕಂತ 200 ಶೇರ್ಸ್ ಮೇಲೆ 25 ರುಪೀಸ್ ಶೇರ್ ಅಪ್ಲಿಕೇಶನ್ ದುಡ್ಡನ್ನ ಅವ್ರಿಗೆ ವಾಪಸ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಬ್ಬನೇ 450 ಶೇರ್ ಬೇಕು ಅಂತ ಕೇಳಿದಾನೆ, 450 ಇಂಟು 25 ರೂಪಾಯಿ ಕೊಟ್ಬಿಟ್ಟಿದ್ದಾನೆ, ಹೌದಾ. ಈ 450 250 ಶೇರ್ಸ್ ನ ನಾವು ಅಲಾಟ್ಮೆಂಟ್ ಮಾಡ್ತಾ ಇರೋದು ನಿಜ, ನಿಜಾನ ಅಲ್ವಾ, ನಿಜಾನೇ ಅಲಾಟ್ಮೆಂಟ್ ಮಾಡ್ತೀವಿ. ಅಲಾಟ್ಮೆಂಟ್ ಮಾಡಿದಾಗ ಈ 250 ಶೇರ್ಸ್ ನವರು ಒಂದು ಶೇರ್ ಗೆ ಅಲಾಟ್ಮೆಂಟ್ ಅಲ್ಲಿ 50 ರೂಪಾಯಿ ಕೊಡ್ಬೇಕಾ ಬೇಡವಾ, ಕೊಡ್ಬೇಕು. ಇವನಿಗೆ ಇಲ್ಲಿ 200 ಎಕ್ಸ್ಟ್ರಾ ಅಪ್ಲೈ ಮಾಡಿರೋದ್ರಿಂದ ಅವ್ನಿಗೆ 25 ರೂಪಾಯಿ ವಾಪಸ್ ಕೊಡೋ ಬದಲು ಆ ದುಡ್ಡನ್ನ ನಾವೇ ಇಟ್ಕೊಳ್ತೀವಿ. ಇಟ್ಕೊಂಡು ಇವನ್ ಏನ್ ಹೇಳ್ತೀವಿ, ನೋಡಪ್ಪ ನೀನ್ 450 ಶೇರ್ ನ ಅಪ್ಲೈ ಮಾಡಿದ್ಯಾ, ನಿನಗೆ 250 ಶೇರ್ಸ್ ಮಾತ್ರ ನಾನು ಅಲಾಟ್ಮೆಂಟ್ ಮಾಡಕ್ ಆಗ್ತಾ ಇದೆ, ನಿನಗ್ ಬೇಕು ಅಂದ್ರೆ ನೀನು 200 ಶೇರ್ಸ್ ಎಕ್ಸ್ಟ್ರಾ ಅಪ್ಲೈ ಮಾಡಿರೋದನ್ನ ವಾಪಸ್ ಮಾಡ್ಬಿಡ್ತೀನಿ, ಇಲ್ಲ ಅಂದ್ರೆ ಆ ದುಡ್ಡನ್ನ ಹಾಗೆ ಇಟ್ಕೊಳ್ತೀನಿ, ಹಾಗೂ ನಿನ್ ಶೇರ್ ಅಲಾಟ್ಮೆಂಟ್ ಅಲ್ಲಿ ನಮಗೆ 250 ಇಂಟು 50 ರೂಪಾಯಿ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ದುಡ್ಡು ಕೊಡಬೇಕಾಗುತ್ತೆ, ಹೌದಾ. ಆ ಕೊಡಬೇಕಾಗಿರೋ ಅಮೌಂಟ್ ಅಲ್ಲಿ ನೀನು ಎಕ್ಸ್ಟ್ರಾ ಕೊಟ್ಟಿರ್ತಕ್ಕಂತ ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಕೊಟ್ಟಿರ್ತಕ್ಕಂತ ಅಮೌಂಟ್ ಅನ್ನ ಮೈನಸ್ ಮಾಡ್ಕೊಳ್ತೀನಿ, ಉಳಿದಿದ್ದು ಕೊಡು ಅಂತ ಹೇಳಿ, ಅರ್ಥ ಆಗ್ತಿದ್ಯಾ. ಆಗ ಇದನ್ನ ನಾವೇನ್ ಮಾಡ್ತೀವಿ, ಟು ಬ್ಯಾಂಕ್ ಅಕೌಂಟ್ ಅನ್ನೋ ಬದಲಾಗಿ ನಾವು ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್, ಅಂದ್ರೆ ನೀನು ಅಡ್ವಾನ್ಸ್ ಆಗಿ 5,000 ರೂಪಾಯಿ ಕೊಟ್ಬಿಟ್ಟಿದ್ಯಾ ಅಂತ ಅನ್ಕೊಳ್ತೀವಿ. ಅರ್ಥ ಆಗ್ತಿದ್ಯಾ, ಈ ತರ ಮೂರು ಸಿಚುಯೇಷನ್ ಬರುತ್ತೆ, ಒಟ್ಟು 4 ಸಿಚುಯೇಷನ್ ಇದೆ. ಅಂಡರ್ ಸಬ್ಸ್ಕ್ರಿಪ್ಷನ್ ಆದಾಗ ಹಾಗೆ, ಸೇಮ್ ಅಮೌಂಟ್ ಸಬ್ಸ್ಕ್ರಿಪ್ಷನ್ ಆದಾಗ ಹಾಗೆ, ಓವರ್ ಸಬ್ಸ್ಕ್ರಿಪ್ಷನ್ ಆದಾಗ ಹಾಗೆ.
ಕರೆಕ್ಟ್ ಓವರ್ ಸಬ್ಸ್ಕ್ರಿಪ್ಷನ್ ಆದಾಗ ಎಷ್ಟು ಜಾಸ್ತಿ ಓವರ್ ಸಬ್ಸ್ಕ್ರಿಪ್ಷನ್ ಆಗಿತ್ತು ಅದನ್ನ ವಾಪಸ್ ಮಾಡಿದಾಗ ಹಾಗೆ ವಾಪಸ್ ಮಾಡಿದಾಗೆ ನಮ್ಮ ಹತ್ರನೇ ಉಳಿಸಿಕೊಂಡು ಅದನ್ನ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನ ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಕರೀತೀವಿ. ಕರೆಕ್ಟಾ? ಇದು ನಿಮಗೆ ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಮ್ಯಾಕ್ಸಿಮಮ್ ಬರ್ತಕ್ಕಂತ ಅಡ್ಜಸ್ಟ್ಮೆಂಟ್ಸ್. ಏನಿದು ಮ್ಯಾಕ್ಸಿಮಮ್ ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಓಕೆ, ಇನ್ನೊಂದ್ಸರಿ ರಿವೈಸ್ ಮಾಡಬೇಕು ಅಂತ ಹೇಳ್ತೀನಿ. ಹೇಳ ನಾನು ಫಸ್ಟ್ ಸಿಚುಯೇಷನ್ ಅಲ್ಲಿ 1000 ಶೇರ್ಸ್ ಅಪ್ಲೈ ಮಾಡಿದ್ರು, 25 ರುಪೀಸ್ ಫುಲ್ ಕೊಟ್ಟಿದ್ರು. ಬ್ಯಾಂಕ್ ಅಕೌಂಟ್ ಬಿಟ್ಟು ಶೇರ್ ಅಪ್ಲಿಕೇಶನ್ ಅಕೌಂಟ್, ಶೇರ್ ಅಪ್ಲಿಕೇಶನ್ ಅಕೌಂಟ್ ಬಿಟ್ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಫಿನಿಶ್. 1000 ಶೇರ್ಸ್ ಅಪ್ಲೈ ಮಾಡಿದ್ವಿ, ಆದ್ರೆ ಅಪ್ಲೈ ಮಾಡಿರೋದು ಎಷ್ಟು ಜನ? ಓನ್ಲಿ 900 ಪೀಪಲ್. ಆಗ ಬ್ಯಾಂಕ್ ಅಕೌಂಟ್ ಬಿಟ್ಟು ಶೇರ್ ಅಪ್ಲಿಕೇಶನ್ 900 × 25 ರುಪೀಸ್, 900 × 25 ರುಪೀಸ್, ಶೇರ್ ಅಪ್ಲಿಕೇಶನ್ ಅಕೌಂಟ್ ಬಿಟ್ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 900 × 25 ರುಪೀಸ್. ಇದು ಸೆಕೆಂಡ್ ಸಿಚುಯೇಷನ್. ಥರ್ಡ್ ಸಿಚುಯೇಷನ್ ಅಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಆದ 1000 ಶೇರ್ಸ್ ಇಶ್ಯೂ ಮಾಡಿದ್ವಿ, 1200 ಶೇರ್ಸ್ ಅಪ್ಲೈ ಮಾಡಿದ್ರು ಪಬ್ಲಿಕ್, 200 ಶೇರ್ಸ್ ಅಪ್ಲಿಕೇಶನ್ ದುಡ್ಡು ಜಾಸ್ತಿ ಬಂದಿದೆ, ಅದನ್ನ ವಾಪಸ್ ಮಾಡಿದಾಗ ಶೇರ್ ಅಪ್ಲಿಕೇಶನ್ ಬ್ಯಾಂಕ್ ಅಕೌಂಟ್ ಬಿಟ್ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ 1200 × 25 30,000 ವಾಪಸ್ ಮಾಡಬೇಕಾದ್ರೆ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ 30,000, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸಾರಿ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 25,000, ಟು ಬ್ಯಾಂಕ್ ಅಕೌಂಟ್ 5,000 ಅಂತ ವಾಪಸ್ ಮಾಡ್ತಾ ಇದ್ವಿ. ನಾಲ್ಕನೇ ಸಿಚುಯೇಷನ್ ಅಲ್ಲಿ ಏನಪ್ಪಾ ಅಂದ್ರೆ ವಾಪಸ್ ಮಾಡಿದಾಗೆ ಎಕ್ಸ್ಟ್ರಾ ಕೊಟ್ಟಿರೋ ದುಡ್ಡನ್ನ ನಾವೇ ಉಳಿಸ್ಕೊಳ್ತಾ ಇದ್ವಿ. ಆ ಎಕ್ಸ್ಟ್ರಾ ಕೊಟ್ಟಿರೋದನ್ನ ಉಳಿಸ್ಕೊಂಡ್ರೆ ನಾವ್ ಅದನ್ನ ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಕರಿತೀವಿ. ಆಗ ಜರ್ನಲ್ ಎಂಟ್ರಿ ಏನ್ ಬರುತ್ತೆ? ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ಅಂತ ಮಾಡ್ತೀವಿ. ಕ್ಲಿಯರ್ ಎಲ್ಲದೂ? ವೆರಿ ಗುಡ್. ನಾವು ಈಗ ಇಷ್ಟು ನಾನು ಹಳಸ್ಬಿಡ್ತೀನಿ, ಸೊ ದಟ್ ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳೋದಕ್ಕೆ ನನ್ನ ಚಾನ್ಸ್ ಸಿಗುತ್ತೆ. ಏನದು ಅಂತ ಹೇಳಿದ್ರೆ, ಈಗ ಶೇರ್ ಅಪ್ಲಿಕೇಶನ್ ಓಕೆನಾ ಯಾವ ರೀತಿ ಮಾಡೋದು ಅಂತ ಗೊತ್ತಾಯ್ತು. ಕೆಲವು ಸಾರಿ 1000 ಶೇರ್ಸ್ ಅನ್ನ ಇಶ್ಯೂ ಮಾಡಿದೀವಿ, ಒಂದು ಶೇರ್ ಬೆಲೆ 100 ರೂಪಾಯಿ ಓಕೆನಾ. ನಮ್ಮ ಕಂಪನಿ ಶೇರ್ಸ್ಗೆ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ, ಬೇಡಿಕೆ ಜಾಸ್ತಿ ಇದೆ. ನಾವೇನ್ ಮಾಡಿದ್ವಿ ಅದನ್ನ ತಿಳ್ಕೊಂಡು 100 ರೂಪಾಯಿ ಶೇರ್ ಅನ್ನ 100 ರೂಪಾಯಿಗೆ ಸೇಲ್ ಮಾಡಿದ ಹಾಗೆ ನಾವು 110 ರೂಪಾಯಿಗೆ ಸೇಲ್ ಮಾಡಿದ್ದೀವಿ. ಎಷ್ಟಕ್ಕೆ ಸೇಲ್ ಮಾಡಿದೀವಿ? 100 ರೂಪಾಯಿ ಬದಲಾಗಿ 110 ರೂಪಾಯಿಗೆ ಸೇಲ್ ಮಾಡಿದ್ದೀವಿ. 10 ರೂಪಾಯಿ ಎಕ್ಸ್ಟ್ರಾ ಜಾಸ್ತಿ ಸೇಲ್ ಮಾಡಿದ್ದೀವಿ. ಈಗ ಯಾವ್ದಾದ್ರು ರಜನಿಕಾಂತ್ ಪಿಕ್ಚರ್ ಯಾವ್ದಾದ್ರು ರಿಲೀಸ್ ಆದ್ರೆ, ಡಿ ಬಾಸ್ ಪಿಕ್ಚರ್ ರಿಲೀಸ್ ಆದ್ರೆ ಏನ್ ಮಾಡ್ತೀವಿ? ಬ್ಲಾಕ್ ಅಲ್ಲಿ ತಗೊಳ್ತೀವಿ, 100 ರೂಪಾಯಿ ಟಿಕೆಟ್ ನ 110 ರೂಪಾಯಿ ಕೊಟ್ಟು ತಗೊಳ್ತೀವಿ. ಕರೆಕ್ಟಾ? ಇಲ್ಲೂ ಅಷ್ಟೇ, ಡಿಮಾಂಡ್ ಜಾಸ್ತಿ ಇದೆ ಆ ಕಂಪನಿ ಶೇರ್ಸ್ಗೆ, 100 ರೂಪಾಯಿ ಶೇರು ಮಾರ್ಕೆಟ್ ಅಲ್ಲಿ 110 ರೂಪಾಯಿಗೆ ಮಾರ್ತಾ ಇದ್ದೀವಿ. ಅಲ್ಲಿಗೆ ನಿಮಗೆ ಒಟ್ಟು ಎಷ್ಟು ಬಂತು? 110 ರೂಪಾಯಿ ಬರಬೇಕಾಗಿದೆ. ಇದರಲ್ಲಿ 25 ರೂಪಾಯಿ ಅಪ್ಲಿಕೇಶನ್ ದುಡ್ಡು ಬಂತು ಅಂತ ಅನ್ಕೋಣ. ಇನ್ನ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಎಷ್ಟು ಬರ್ತಾ ಇದೆ? 60 ರೂಪಾಯಿ ತಗೊಳ್ತಾ ಇದ್ದಾರೆ. ಈ 60 ರೂಪಾಯಿನಲ್ಲಿ 50 ರೂಪಾಯಿ ಅಲಾಟ್ಮೆಂಟ್ ದುಡ್ಡು 10 ರೂಪಾಯಿ ಕರೆಕ್ಟಾ? 50 ರೂಪೀಸ್ ಅಲಾಟ್ಮೆಂಟ್ ಅಲ್ಲಿ ಬರಬೇಕಾಗಿರೋ ದುಡ್ಡು ಪ್ಲಸ್ 10 ರೂಪಾಯಿ ಪ್ರೀಮಿಯಂ ಅಲ್ಲಿ ಬರಬೇಕಾಗಿರೋ ದುಡ್ಡು ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ಈಗ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ 60 ರೂಪಾಯಿ ಬರಬೇಕಾಗಿರೋ ಪ್ಲೇಸ್ ಅಲ್ಲಿ 50 ರೂಪಾಯಿ ಅಲಾಟ್ಮೆಂಟ್ ಹಾಕಿ ಇನ್ನು 10 ರೂಪಾಯಿ ಪ್ರೀಮಿಯಂಗೆ ಅಂತ ಅನ್ಕೊಂಡಿದ್ದೀವಿ. ಅಂದ್ರೆ ನಾವು ಫೇಸ್ ವ್ಯಾಲ್ಯೂ ಗಿಂತಲೂ ಜಾಸ್ತಿ, ಅಂದ್ರೆ ಆ ಕಂಪನಿ ಶೇರ್ ಪ್ರೈಸ್ ಗಿಂತಲೂ ಜಾಸ್ತಿ ಮಾರಿದ್ರೆ ನಮ್ಗೆ ಪ್ರೀಮಿಯಂ ಅಂತ ಕರಿತೀವಿ. ಎಷ್ಟು ಜಾಸ್ತಿ ಮಾರಿದ್ದೀವಿ ಅಷ್ಟು ಅಮೌಂಟ್ ಅನ್ನ ಪ್ರೀಮಿಯಂ ಅಂತ ಕರಿತೀವಿ. ಕೆಲವು ಸಾರಿ ನಮ್ಮ ಕಂಪನಿ ಶೇರ್ಸ್ ಅನ್ನ ನಾವು ಏನ್ ಮಾಡ್ತೀವಿ? ಇಶ್ಯೂ ಮಾಡ್ತೀವಿ, ಡಿಮಾಂಡ್ ಇಲ್ಲ, 100 ರೂಪಾಯಿ ಶೇರು 90 ರೂಪಾಯಿ ಕೊಡ್ತಾ ಇದೆ. ಎಷ್ಟು ಕೊಡ್ತಾ ಇದೆ? ಅಲ್ಲಿಗೆ 10 ರೂಪಾಯಿ ಕಡಿಮೆನಾ ಜಾಸ್ತಿನಾ? ಕಡಿಮೆ ಆಯ್ತು.
ಹಾಗಾದ್ರೆ ಈ ಕಡಿಮೆ ಆಗಿರೋದನ್ನ ನಾವೇನಂತ ಹೇಳ್ತೀವಿ ಡಿಸ್ಕೌಂಟ್ ಅಂತ ಹೇಳ್ತೀವಿ. ಜಾಸ್ತಿ ಆಗಿರೋದನ್ನ ಏನಂತ ಹೇಳ್ತೀವಿ ಪ್ರೀಮಿಯಂ ಅಂತ ಕರಿತೀವಿ. ನೂರು ರೂಪಾಯಿಗೆ ಓಡಿದ್ರೆ ಅಟ್ ಪಾರ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಅಟ್ ಪಾರ್ ಅಂತ ಹೇಳಿದ್ರೆ ಫೇಸ್ ವ್ಯಾಲ್ಯೂ, ನೂರು ರೂಪಾಯಿ ಪ್ರೀಮಿಯಂ ಅಂತ ಹೇಳಿದ್ರೆ ನೂರು ರೂಪಾಯಿದು 110 ರೂಪಾಯಿ ಆಗುತ್ತೆ. ಡಿಸ್ಕೌಂಟ್ ಅಂತ ಹೇಳಿದ್ರೆ 100 ರೂಪಾಯಿದು 90 ರೂಪಾಯಿಗೆ ಸಿಗ್ತಾ ಇದೆ, ಕಡಿಮೆಗೆ ಸಿಗ್ತಾ ಇದೆ. ಎಷ್ಟು ಕಡಿಮೆ ಸಿಗ್ತಾ ಇದೆ ಅದನ್ನ ನಾವು ಡಿಸ್ಕೌಂಟ್ ಅಂತ ಕರೀತೀವಿ. ಅರ್ಥ ಆಯ್ತಾ? ಈಗ ನಾವು ಶೇರ್ ಅಲಾಟ್ಮೆಂಟ್ ನಲ್ಲಿ ಮಾಡಬೇಕಾದ್ರೆ ಅಟ್ ಪಾರ್ ಆದ್ರೆ ಮಾಮೂಲಿ ಸೇಮ್ ಜನರಲ್ ಎಂಟ್ರಿ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್, ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್, ಶೇರ್ ಅಲಾಟ್ಮೆಂಟ್ ಅಕೌಂಟ್. ಇದು ಪಾರ್ ವ್ಯಾಲ್ಯೂ ಆದಾಗ. ಪ್ರೀಮಿಯಂ ಆದಾಗ ಏನ್ ಮಾಡೋದು? ಯಾಕೆಂದ್ರೆ ನಮಗೆ 125 ರೂಪಾಯಿ ಅಪ್ಲಿಕೇಶನ್, 50 ರೂಪಾಯಿ ಅಲಾಟ್ಮೆಂಟ್, 25 ರೂಪಾಯಿ ಫಸ್ಟ್ ಅಂಡ್ ಫೈನಲ್ ಕಾಂಟ್. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಹಾಗಾದ್ರೆ ನಮಗೆ 25 ರೂಪಾಯಿ ಅಪ್ಲಿಕೇಶನ್ ಅಲ್ಲಿ ಬಂತು, 50 ರೂಪಾಯಿ ಅಲಾಟ್ಮೆಂಟ್, ಪ್ರೀಮಿಯಂ ಅಲ್ಲಾದ್ರೆ 10 ರೂಪಾಯಿ ಯಾವ್ದ್ರಲ್ಲಿ ಸೇರಿಸಿರ್ತೀವಿ? ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ತಗೊಳ್ಬೇಕಾದ್ರೆ ಪ್ರೀಮಿಯಂ ಅಮೌಂಟ್ ತಗೊಂಡ್ಬಿಡ್ತಾರೆ. ಆಗ ನಾವೇನ್ ಮಾಡ್ತೀವಿ ಅಂದ್ರೆ ಈ ಫಸ್ಟ್ ಜರ್ನಲ್ ಎಂಟ್ರಿ ಇದೆಲ್ವಾ ಈ ಸೆಕೆಂಡ್ ಸ್ಟೇಜ್ ಅಲ್ಲಿ, ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಈ ಎಂಟ್ರಿ ಬದಲು ಇನ್ನೊಂದು ಎಂಟ್ರಿ ಹಾಕ್ತೀವಿ. ಏನದು ಅಂತ ಹೇಳಿದ್ರೆ ಇಲ್ಲಿ ಎ ಅಂತ ಬರೀತೀವಿ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ 1,000 ಶೇರ್ಸು 60 ರೂಪಾಯಿ ಪ್ರಕಾರ. ಕರೆಕ್ಟಾ? 50 ರೂಪಾಯಿ ಅಲಾಟ್ಮೆಂಟ್, 10 ರೂಪಾಯಿ ಪ್ರೀಮಿಯಂ, ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ? 60,000 ಆಗುತ್ತೆ. ಇದರಲ್ಲಿ ಈ 60 ರೂಪಾಯಿನಲ್ಲಿ ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು ಎಷ್ಟಪ್ಪ? 50 ರೂಪಾಯಿ. ಹಾಗಾದ್ರೆ 1,000 × 50 ರುಪೀಸ್ ಎಷ್ಟಾಯ್ತು? 50,000 ರುಪೀಸ್ ಆಯ್ತು. ಕರೆಕ್ಟಾ? ಇನ್ ಮಿಕ್ಕಿದ್ದು ಇಲ್ಲಿ 60,000, ಇಲ್ಲಿ 50,000 ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟು, ಇನ್ 10,000 ಏನದು? ಅದನ್ನ ನಾವು ಶೇರ್ ಪ್ರೀಮಿಯಂ ಅಕೌಂಟ್ ಅಂತ ಕರೀತೀವಿ. ಏನಂತ ಹೇಳ್ತೀವಿ? ಶೇರ್ ಪ್ರೀಮಿಯಂ ಅಕೌಂಟ್ ಅಥವಾ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಅಂತ ಕರೀತೀವಿ. ಗಾಟ್ ಇಟ್? ಎಸ್ ಆರ್ ನೋ? ₹100, 50 ರೂಪಾಯಿ ಬರೋ ದಡ್ಡದಲ್ಲಿ ಎಷ್ಟು ಬರ್ತಾ ಇದೆ? 60 ರೂಪಾಯಿ ಬರ್ತಾ ಇದೆ. 50 ರೂಪಾಯಿ ದಡ್ಡದಲ್ಲಿ 60 ರೂಪಾಯಿ ಬರ್ತಾ ಇದೆ, 10 ರೂಪಾಯಿ ಜಾಸ್ತಿ ಬರ್ತಾ ಇದೆ. 50,000 ಜಾಗದಲ್ಲಿ 60,000 ಬರ್ತಾ ಇದೆ. ಕರೆಕ್ಟಾ? 10,000 ರೂಪಾಯಿ ನಿಮ್ಗೆ ಇನ್ಕಮ್ ಎಕ್ಸ್ಪೆನ್ಸಸ್ ಲಾಸ್? ಇನ್ಕಮ್. ಅದಕ್ಕೆ ಇನ್ಕಮ್ ಆಲ್ವೇಸ್ ಕ್ರೆಡಿಟ್ಸ್, ನಾಮಿನಲ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅಂತ ಹೇಳ್ತೀವಿ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಅದಕ್ಕೆ ಕ್ರೆಡಿಟ್ ಸೈಡ್ ಅಲ್ಲಿ ಇನ್ಕಮ್ ಬಂದಿದೆ. ಇದು ಯಾವಾಗ? ಪ್ರೀಮಿಯಂ ಅಲ್ಲಿ ನಡಿಬೇಕಾದ್ರೆ. ಓಕೆನಾ? ಸಪೋಸ್ ಅದೇ ಶೇರ್ ಪ್ರೈಸ್, ಓಕೆನಾ, 100 ರೂಪಾಯಿ ಶೇರ್ ಪ್ರೈಸ್ 90 ರೂಪಾಯಿ ಓಡ್ತಾ ಇದೆ, ಅಲ್ಲಿಗೆ 10 ರೂಪಾಯಿ ಏನಂತ ಹೇಳಿದೆ? ಡಿಸ್ಕೌಂಟ್ ಅಂತ ಹೇಳಿದೆ. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಹಾಗಾದ್ರೆ 25 ರೂಪಾಯಿ ಅಪ್ಲಿಕೇಶನ್, 40 ರೂಪಾಯಿ ಅಲಾಟ್ಮೆಂಟ್ ಅಲ್ಲಿ, 25 ರೂಪಾಯಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ, ಅಲ್ಲಿಗೆ ಟೋಟಲ್ ಎಷ್ಟಾಯ್ತು ನೋಡಿ? 90 ರುಪೀಸ್ ಆಯ್ತು. ಆದ್ರೆ ಒಂದು ಶೇರ್ ಬೆಲೆ ಎಷ್ಟು? 100 ರುಪೀಸ್. ಬರ್ತಾ ಇರೋದು ಎಷ್ಟು? ಹಾಗಾದ್ರೆ ಇನ್ 10 ರುಪೀಸ್ ಎಲ್ಲಿ ಕಡಿಮೆ ಬರ್ತಾ ಇದೆ? ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಬರ್ತಾ ಇದೆ. ಎಲ್ಲಿ ಬರ್ತಾ ಇದೆ? ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಬರ್ತಾ ಇದೆ. ಈಗ ಈ ಎ ಜರ್ನಲ್ ಎಂಟ್ರಿ, ಓಕೆನಾ, ಪ್ರೀಮಿಯಂ ಆದಾಗ ಈ ತರ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಪ್ರೀಮಿಯಂ ಬಂದಾಗ ಈ ತರ ಮಾಡ್ಬೇಕು. ಈಗ ಡಿಸ್ಕೌಂಟ್ ಆದಾಗ ಏನ್ ಮಾಡೋದು? ಏನದು ಡಿಸ್ಕೌಂಟ್ ಅಲ್ಲಿ ಆದಾಗ ಏನ್ ಮಾಡೋದು? ಈಗ ಶೇರ್ ಅಲಾಟ್ಮೆಂಟ್ ಗೆ ಸಂಬಂಧಪಟ್ಟಿರೋದು ನಮ್ಮ ಎಕ್ಸಾಂಪಲ್ ಪ್ರಕಾರ 1,000 ಶೇರ್ಸ್ ನ ಇಶ್ಯೂ ಮಾಡಿದ್ವಿ, ಅಲಾಟ್ಮೆಂಟ್ ಮಾಡ್ತಾ ಇದ್ವಿ. ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಎಷ್ಟು ಅಮೌಂಟ್ ಬರಬೇಕು ನಮಗೆ? 40 ರೂಪಾಯಿ ಬರಬೇಕು. ಕರೆಕ್ಟಾ? ಅಲ್ಲಿಗೆ ಎಷ್ಟು ಬರುತ್ತೆ ದುಡ್ಡು? ಬರಬೇಕಾಗುತ್ತೆ ನಮ್ ದುಡ್ಡು 40,000 ದುಡ್ಡು ಬರಬೇಕು. ಆದ್ರೆ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿರೋದು ಅಮೌಂಟ್ ಎಷ್ಟು ಅಂತ ಗೊತ್ತಾ ನಿಮ್ಗೆ? ಏನಾದ್ರು ಎಷ್ಟು?